नमस्कार वीक्षक रिव्यू चानल स्वागत नानु सौख्य गांवकर राज्य बीजेपी के संबंध पट्ट महत्व बेळवणिगे लंडन प्रवास प्रवासद अवधियन्न विस्तरिसिकोंडिरो यडियूरप्पनवरु राज्य के मुख्यमंत्री बसवराज बोम्मई अवरिगे ओंदु खडक संदेशवन्न रवानिसिद्दारे मत्तु हाईकमांड गमनक्के तगोंडु बन्नि बेग इदन्न अंत कूड सूचिसिद्दारे अंत हेळलाग्ता इदे मग विजयेंद्रनिगे ई हुद्देयन्न कोडलेबेकु पदे पदे नावु अंदुकोंडिद्दु मिस् ಆಗಿದೆ ಆದರೆ ಇದು ಕಟ್ಟ ಕಡೆಯ ಪ್ರಯತ್ನ ನಾನು ಸಹನೆಯಿಂದ ಮಾಡುತ್ತಿರೋದು ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರಂತೆ ಹಾಗಾದ್ರೆ ಯಾವ ಹುದ್ದೆಯ ಡಿಮ್ಯಾಂಡ್ ಇಟ್ಟಿದ್ದಾರೆ ಈಗ ಬಿಜೆಪಿಗೆ ಹೊಸ ಟೆನ್ಷನ್ ಏನು ಮಾಹಿತಿ ನಿಮ್ಮ ಮುಂದೆ ಇರ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ತರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಈ ಬಾರಿ ಯಡಿಯೂರಪ್ಪನವರು ಪ್ರವಾಸ ಕೈಗೊಂಡ ಸಂದರ್ಭವೇ ಒಂದು ಸಂದೇಶ ಕೊಟ್ಟಿದೆ ಇಲ್ಲಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸದಲ್ಲಿ ಇದ್ದರೆ ಆ ಟೈಮ್ ಅಲ್ಲೇನೆ ವಿದೇಶ ಪ್ರವಾಸ ಕೈಗೊಂಡಿದ್ದು ಯಾಕೆ ಇದು ಬಿಎಸ್ವೈ ಮುನಿಸಿಕೊಂಡಿದ್ದಾರೆ ಅನ್ನೋದರ ಸ್ಪಷ್ಟ ಸುಳಿವು ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ ಮತ್ತು ಯಡಿಯೂರಪ್ಪನವರು ಲಂಡನ್ ನಲ್ಲಿ ಗುಡುಗಿದ್ದಕ್ಕೆ ಇಲ್ಲಿ ಬಹಳಷ್ಟು ಮಹತ್ವದ ಮೀಟಿಂಗ್ ಗಳು ನಡೆದಿರೋದು ಕೂಡ ನಮಗೆಲ್ಲರಿಗೂ ಗೊತ್ತು ಹೈ ಕಮಾಂಡ್ ಬೊಮ್ಮಾಯಿ ಅವರ ಹೆಗಲಿಗೆ ಟಾಸ್ಕ್ ಕೊಟ್ಟು ಅವರನ್ನ ಮನವೊಲಿಸೋದಿಕ್ಕೆ ಹೇಗಾದರೂ ಪ್ರಯತ್ನ ಮಾಡಿ ಅಂತ ಹೇಳಿತ್ತು ಯಾಕಂದ್ರೆ ಇದರ ಪರಿಣಾಮ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಹಾಕಿ ಹಾಗಾಗಿ ಸುತ್ತೂರು ಮಠದ ಶ್ರೀಗಳ ಮೊರೆ ಹೋಗಿ ನನ್ನ ಕೈ ಮೀರಿ ಹೋಗಿದೆ ನನಗೆ ಭೇಟಿ ಮಾಡೋಕೂ ಅವಕಾಶ ಕೊಡ್ತಾ ಇಲ್ಲ ಈಗ ನಾನು ಅವರನ್ನ ಹೇಗೆ ಕನ್ವಿನ್ಸ್ ಮಾಡಲಿ ನೀವೇ ಒಂದು ಮಾತು ಹೇಳಿ ಅಂತ ಸುತ್ತೂರು ಶ್ರೀಗಳ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದು ಕೂಡ ನಾವು ನೋಡಿದ್ದೀವಿ ಪಿ ಎಂ ಪ್ರೋಗ್ರಾಮ್ ಅಲ್ಲಿ ಹೋಗಿ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಆದರೆ ಮರುದಿನ ಮತ್ತೆ ಪ್ರತ್ಯೇಕವಾಗಿ ಸುತ್ತೂರು ಶ್ರೀಗಳ ಜೊತೆಗೆ ಮಾತುಕತೆ ನಡೆಸುತ್ತಾರೆ ಹೈಕಮಾಂಡ್ ಕೊಟ್ಟಿರುವ ಟಾಸ್ಕ್ ನಿಭಾಯಿಸೋದಿಕ್ಕೆ ಅಂತ ಬಿಎಸ್ವೈ ಮನವೊಲಿಸುವ ಸಲುವಾಗಿನೇ ಈ ಭೇಟಿ ನಡೆದಿದ್ದು ಕೂಡ ಎಲ್ಲರ ಗಮನ ಸೆಳೆದಿತ್ತು ಈಗ ಯಡಿಯೂರಪ್ಪನವರು ಕಟ್ಟ ಕಡೆಯ ಸಂದೇಶ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಡಿಮ್ಯಾಂಡ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ನೀವು ಪದೇ ಪದೇ ಪಕ್ಷದಲ್ಲಿ ಆಕ್ಟಿವ್ ಆಗಿರಿ ಮತ್ತೆ ನೀವು ಮೊದಲಿನಂತೆ ಕೆಲಸ ಮಾಡಬೇಕು ಅಂತ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ರಲ್ವಾ ಹಾಗಾದ್ರೆ ನನ್ನ ಕಡೆಯಿಂದ ಕೂಡ ಡಿಮ್ಯಾಂಡ್ ಇದೆ ಓಕೆ ಸಂಪುಟದಲ್ಲಿ ಸ್ಥಾನಮಾನ ಕೊಡೋದಕ್ಕೆ ಮನಸ್ಸು ಮಾಡಲಿಲ್ಲ ಹೈಕಮಾಂಡ್ ಪದೇ ಪದೇ ತಿರಸ್ಕರಿಸಿದ್ದಾಗಿದೆ ನಮ್ಮ ಡಿಮ್ಯಾಂಡ್ಗಳನ್ನು ಪರಿಷತ್ ಟಿಕೆಟು ಸಿಗಲಿಲ್ಲ ಈಗ ಪಕ್ಷದಲ್ಲಾದರೂ ಈ ಪ್ರಮುಖ ಹುದ್ದೆಯನ್ನು ಕೊಡಲೇಬೇಕು ಅಂತ ಎರಡು ಆಪ್ಷನ್ಗಳನ್ನು ಇಟ್ಟಿದ್ದಾರಂತೆ ಯಡಿಯೂರಪ್ಪನವರು ಮೊದಲನೇದಾಗಿ ಪ್ರಮುಖ ಸ್ಥಾನಮಾನ ರಾಜ್ಯಾಧ್ಯಕ್ಷ ಸ್ಥಾನಮಾನ ಖಾಲಿಯಾಗಲಿಕ್ಕಿದೆ ಕೆಲ ದಿನಗಳಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಮುಕ್ತಾಯವಾಗುತ್ತೆ ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನು ಪರಿಗಣಿಸಬೇಕು ಇಲ್ಲವಾದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನಾದರೂ ಕೊಡಲೇಬೇಕು ಮಗ ವಿಜಯೇಂದ್ರನಿಗೆ ಅನ್ನೋದು ಯಡಿಯೂರಪ್ಪನವರು ಇಟ್ಟಿರುವ ಕಟ್ಟ ಕಡೆಯ ಡಿಮ್ಯಾಂಡ್ ಇದನ್ನು ಕೂಡ ತಿರಸ್ಕರಿಸಿದಲ್ಲಿ ಮತ್ತೆ ನಮ್ಮ ಸುದ್ದಿಗೆ ಬರಬೇಡಿ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಯಡಿಯೂರಪ್ಪನವರು ಲಂಡನ್ನಲ್ಲಿದ್ದುಕೊಂಡೇ ಬೊಮ್ಮಾಯಿ ಅವರಿಗೆ ರವಾನಿಸಿದ್ದಾರೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ತಿಳಿಸಿ ಅನ್ನುವ ಮೆಸೇಜ್ ಸಿಕ್ಕಿರೋದು ಈಗ ಕೇಸರಿ ಪಾಳಿದಲ್ಲಿ ಹೊಸ ಟೆನ್ಷನ್ಗೆ ದಾರಿಯಾಗ್ತಾ ಇದೆ ಈಗ ಯಾಕಂದರೆ ರಾಜ್ಯಾಧ್ಯಕ್ಷರಾಗೋಗಿ ತುಂಬ ಜನ ಕಾಯ್ಕೊಂಡಿದ್ದಾರೆ ವಿಜಯೇಂದ್ರ ಅವ್ರನ್ನ ಅಲ್ಲಿ ಕೂರಿಸಿದ್ರೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ತಗೊಂಡು ಹೋಗೋಕ್ಕೆ ಸಾಧ್ಯ ಇದೆಯಾ ಅವ್ರಿಗೆ ಮುನಿಸ್ಕೊಳ್ಬಹುದು ಒಂದು ಬಣ ಮತ್ತೆ ಅಲ್ಲಲ್ಲೇ ಸಮಸ್ಯೆ ಎದುರಾಗಬಹುದು ಅನ್ನೋ ಆತಂಕ ಕೂಡ ಹೈಕಮಾಂಡ್ಗಿದೆ ಮತ್ತು ಅವರ ಸೀನಿಯಾರಿಟಿ ಪಕ್ಷದಲ್ಲಿ ಅನುಭವ ಕೂಡ ಮ್ಯಾಟರ್ ಆಗುತ್ತೆ ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಬೇಕು ವಿಜಯೇಂದ್ರ ಕೊನೆ ಪಕ್ಷ ಚುನಾವಣೆ ಹೊತ್ತಲ್ಲಿ ರಾಜ್ಯ ಪ್ರವಾಸ ಮಾಡಬಹುದು ಜವಾಬ್ದಾರಿಯುತ ಸ್ಥಾನ ಅದು ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಮಹತ್ವದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಬಿಜೆಪಿಯಲ್ಲಿ ಬಹಳಷ್ಟು ಜನ ಹಾಗಾಗಿ ಪ್ರಧಾನ ಕಾರ್ಯದರ್ಶಿ ಆದರೂ ಆದರೆ ವಿಜಯೇಂದ್ರಗೆ ಪಕ್ಷದಲ್ಲಿ ಒಂದು ಬಲ ಬರುತ್ತೆ ಮತ್ತು ಇದರಿಂದಾಗಿ ಮುಂದೆ ಚುನಾವಣೆ ಆದ ಮೇಲೆ ಉನ್ನತ ಸ್ಥಾನಮಾನವನ್ನು ಹೊಂದಬಹುದು ಅನ್ನೋದು ಬಿಎಸ್ವೈ ಲೆಕ್ಕಾಚಾರ ಈ ಡಿಮ್ಯಾಂಡನ್ನಾದರೂ ಈಗ ಹೈಕಮಾಂಡ್ ಓಕೆ ಮಾಡುತ್ತಾ ಅದು ಅನಿವಾರ್ಯವಾಗಿದೆಯಾ ಬಿಜೆಪಿ ವರಿಷ್ಠರಿಗೆ ಅನ್ನೋ ಪರಿಸ್ಥಿತಿ ಈಗ ಪದೇ ಪದೇ ಯಡಿಯೂರಪ್ಪನವರು ತಮ್ಮ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಆದರೆ ಯಾವುದೂ ಕೂಡ ಇದುವರೆಗೆ ಕೈಗೂಡಿಲ್ಲ ಈಗ ಚುನಾವಣೆ ಹೊತ್ತಲ್ಲಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡಲೇಬೇಕಾಗಿದೆ ಅದು ಕೂಡ ಕಾಂಗ್ರೆಸ್ಗೆ ಮೇಲುಗೈ ಆಗತ್ತೆ ಅನ್ನುವಂಥ ಸರ್ವೆ ರಿಪೋರ್ಟ್ಗಳು ಬರ್ತಿರೋ ಟೈಮಲ್ಲಿ ಮೈ ಮರೆತು ಕೂತ್ರೆ ಏನಾಗಬಹುದು ನಾಳಿನ ಪರಿಸ್ಥಿತಿ ಅನ್ನೋದು ಗೊತ್ತಿದೆ ಹೈಕಮಾಂಡ್ಗೆ ಹೀಗಿದ್ದೂ ಕೂಡ ಮತ್ತೊಮ್ಮೆ ಬಿಎಸ್ವೈ ಡಿಮ್ಯಾಂಡ್ ತಿರಸ್ಕೃತ ಆಗತ್ತಾ ಅಥವಾ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರ ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗ್ತಿದೆ ಯಡಿಯೂರಪ್ಪನವರು ಲಂಡನ್ ಪ್ರವಾಸದಿಂದ ವಾಪಸ್ ಬರ್ತಾ ಇದ್ದ ಹಾಗೇನೆ
ವಿಜಯೇಂದ್ರ ಗೆ ಗುಡ್ ನ್ಯೂಸ್ ಕಾದಿದೆಯಾ ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿವೆಯಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಿದೆ ವೀಕ್ಷಕರೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು